ರಾಜ್ಯ ಕಬ್ಬು ಬೆಳೆಗಾರರು ಬೆಂಗಳೂರಿನಲ್ಲಿ ರ್ಯಾಲಿಯನ್ನು ಮಾಡಿದ್ದಾರೆ. ಸಿಎಂ ಬೊಮ್ಮಾಯಿ ಭೇಟಿಯಾಗಿ ರೈತರ ನಿಯೋಗ ಮಾತನಾಡಿದೆ ಕೂಡ. ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ 15 ರೈತರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡುತ್ತಾರೆ. ಕಬ್ಬು ಬೆಳೆಗಾರರ ಸಮಸ್ಯೆಗಳು ಈ ರೀತಿ ಇದೆ ಸ್ವಾಮಿ, ದಯವಿಟ್ಟು ತಾವು ಗಮನ ಹರಿಸಬೇಕಾಗುತ್ತೆ. ನಮಗೆ ಬೇಕಾದಷ್ಟು ಸಮಸ್ಯೆಗಳಿವೆ ಅಂತ ಹೇಳಿ ಅವರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ರೈತರು ಮಾತನಾಡಿದ್ದಾರೆ. ತಮ್ಮ ಬೇಡಿಕೆ ಈಡೇರಿಸಬೇಕಾ ಅಂತ ಕೂಡ ರೈತರು ಮುಖ್ಯಮಂತ್ರಿಗಳನ್ನು ಕೇಳಿಕೊಂಡಿದ್ದಾರೆ. ಇವರ ಬೇಡಿಕೆ ಏನು ಅಂತ ಬಂದ್ರೆ ಕಬ್ಬಿನ FRP ದರನ ಪುನರ್ ಪರಿಶೀಲನೆ ಮಾಡಬೇಕು. ತಾವು ಕಬ್ಬಿನಿಂದ ಬರ್ತಕ್ಕಂತ ಎಥನಾಲ್ ಲಾಭವನ್ನ ರೈತರಿಗೆ ನೀವು ಶೇರ್ ಮಾಡಬೇಕು ಅಂತ ಹಂಚಿಕೆ ಮಾಡಬೇಕು. ಕಬ್ಬು ಬೆಳೆಯನ್ನ ಫಸಲ್ ಭೀಮಾ ಯೋಜನೆಯ ವ್ಯಾಪ್ತಿಗೆ ತರಬೇಕಾಗುತ್ತೆ. ತೂಕದಲ್ಲಿ ಮೋಸ, ಹಣ ಪಾವತಿ ವಿಳಂಬದ ವಿರುದ್ಧವಾಗಿ ಕೂಡ ತಾವು ಕಠಿಣ ಕ್ರಮವನ್ನ ಜರುಗಿಸಬೇಕು. ವಿಳಂಬದ ಹಣ ಪಾವತಿಗೆ ಶೇಕಡ 15% ಬಡ್ಡಿಯನ್ನ ಸೇರಿಸಿಕೊಂಡು ತಾವು ಕೊಡಿಸಬೇಕು ಅಂತ ಕೂಡ ಹೇಳಿದ್ದಾರೆ. ಹೊಸ ಕಾರ್ಖಾನೆಗಳ ಆರಂಭಕ್ಕೆ ಇರತಕ್ಕಂತ 25 ಕಿಲೋಮೀಟರ್ಗಳ ಮಿತಿಯನ್ನ ರದ್ದು ಮಾಡಿ ಸ್ವಾಮಿ ಅಂತ ಹೇಳಿದ್ದಾರೆ. ಕಾರ್ಖಾನೆ ರೈತರ ಮಧ್ಯೆ ಕಾನೂನುಬದ್ಧ ಒಪ್ಪಂದ ಆಗಬೇಕು. ಆ ಒಂದು ಒಪ್ಪಂದ ಪತ್ರ ಕೂಡ ಜಾರಿ ಆಗಬೇಕು. ಕಾರ್ಖಾನೆಗಳಿಂದ ಕಬ್ಬಿನ ಬಾಕಿ ಹಣ ಕೊಡಿಸಿ ಸ್ವಾಮಿ ಅಂತ ಕೂಡ ಹೇಳಿಕೊಂಡಿದ್ದಾರೆ. ಕಾರ್ಖಾನೆಗಳಿಂದ ಇಳುವರಿಯಲ್ಲಿ ಮೋಸ, ತೂಕದಲ್ಲಿ ಮೋಸ ಮತ್ತು ವಿಳಂಬ ಪಾವತಿ ಇವೆಲ್ಲ ವಿಚಾರಗಳ ಬಗ್ಗೆ ಅವರ ಗಮನವನ್ನು ಸೆಳೆದಿದ್ದೀವಿ. ಮತ್ತು ಸಕ್ಕರೆ ಕಾರ್ಖಾನೆಗಳು ಈ ವರ್ಷ ತತ್ಕ್ಷಣವೇ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಆರಂಭ ಆಗಬೇಕು. ವಿಳಂಬ ಆದರೆ ರೈತರ ಶೋಷಣೆ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೀವಿ. ಈಗಾಗಲೇ ಸಕ್ಕರೆ ಕಾರ್ಖಾನೆಗಳ ಜೊತೆ ಮಾತುಕತೆ ಆಡಿದ್ದೀನಿ. ಸದ್ಯದಲ್ಲೇ ಮತ್ತೊಂದು ಸಭೆ ಕರೆದು 15ನೇ ತಾರೀಕಿನಿಂದಲೇ ಸಕ್ಕರೆ ಕಾರ್ಖಾನೆಗಳ ಆರಂಭಕ್ಕೆ ಬೇಕಾದಂಥ ಕಾರ್ಯಯೋಜನೆಗಳನ್ನು ರೂಪಿಸಬೇಕು ಅನ್ನುವಂಥ ನಿರ್ದೇಶನವನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇವೆಲ್ಲ ವಿಚಾರಗಳನ್ನು ನಮ್ಮ ಚಳುವಳಿಗೆ ಬಂದಿರತಕ್ಕಂಥ ರೈತರ ಜೊತೆ ಚರ್ಚೆಯನ್ನು ಮಾಡಿ ನಮ್ಮ ಅಂತಿಮ ನಿರ್ಧಾರವನ್ನು ಪ್ರಕಟಿಸ್ತೀವಿ. ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳ ಗಮನಕ್ಕೆ ಎಲ್ಲ ವಿಷಯವನ್ನು ಶಾಂತಕುಮಾರ್ ಅನೇಕ ರೈತರು ಅವರೇನು ಮನವಿಯನ್ನು ತಂದಾಗ ಇವತ್ತು ಕಬ್ಬು ಬೆಳೆಗಾರ ವಾಕ್ಯವನ್ನು ಕಡ್ಡಾಯ ಮಾಡಬೇಕಂತ ಇವತ್ತಿನ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳೇ, ಈ ಒಂದು ಹೋರಾಟದ ನಿಯೋಗಕ್ಕೆ ಸರ್ಕಾರದ ವತಿಯಿಂದ ಬಂದಿರತಕ್ಕಂಥ ನನ್ನ ಹಿರಿಯ ಸೋದರರು ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ಬಿಸಿ ಪಾಟೀಲ್ ಗೆ ಇವತ್ತು ಬಹಳ ವರ್ಷಗಳಿಂದ ಈ ನಡೀತಕ್ಕಂಥ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೋಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾನು ಒಂದೂವರೆ ತಿಂಗಳಲ್ಲಿ ಸಕ್ಕರೆ ಸಚಿವನಾದ ಮೇಲೆ ಎರಡು ಬಾರಿ ದಿಲ್ಲಿಯ ಸಕ್ಕರೆ ಮಂತ್ರಿಗಳನ್ನು ಭೇಟಿಯಾಗಿ ಬಂದಿದ್ದೀನಿ ಅನ್ನುವಂಥ ಮಾತನ್ನು ನಮ್ಮ ಕುರುಬೂರು ಶಾಂತಕುಮಾರ್ ಅವರು ನಾನು ಈಗಾಗಲೇ ಹೇಳಿದ್ದೀನಿ. ಯಾಕಂದ್ರೆ ನಾನು ನೇರವಾಗಿ ಬಂದು ಒಂದು ರಸ್ತೆ ಮೇಲೆ ಯಾಕೆ ಕೂತಿದ್ದೇನಪ್ಪ ಅಂತಂದ್ರೆ ರಾಜ್ಯಾಧ್ಯಕ್ಷರಾದಂಥ ಕುರುಬೂರು ಶಾಂತಕುಮಾರ್ ಅವರ ಒಂದು ನೇತೃತ್ವದಲ್ಲಿ ತಾವೇನು ಈ ಒಂದು